ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ರಿಗೂ ಕೂಡ ಸುಸ್ವಾಗತ. ಇಲ್ಲಿ ನಾವು ಎಸ್ ಡಿ ಎ ಮತ್ತು ಎಫ್ ಡಿ ಎಗೆ ಮುಖ್ಯವಾಗಿ ಪ್ರಮುಖ ಒಂದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನೋಡೋಣ. ಅದರಲ್ಲೂ ಕೂಡ ದಾಸ ಸಾಹಿತ್ಯ ಏನಿದೆಯಲ್ಲ, ಆ ದಾಸ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಸಂಭವನೀಯ ಪ್ರಮುಖ ಪ್ರಶ್ನೋತ್ತರಗಳನ್ನು ಇಲ್ಲಿ ನಾವು ನೋಡೋಣ. ಬನ್ನಿ ಅನ್ ಅಕಾಡೆಮಿಲಿ ನೀವೇನಾದರೂ ಎಸ್ ಡಿ ಎಫ್ ಡಿ ಬ್ಯಾಚ್ ಆಗೋರಿದ್ರಿ ಅಂತಂದ್ರೆ ನೀವು ಕೂಡ ಜಾಯ್ನ್ ಆಗಬಹುದು. ಕೆ ಎಸ್ ಬ್ಯಾಚಸ್ಗಳು ಹೊಸದಾಗಿ ಸ್ಟಾರ್ಟ್ ಆಗಿದ್ದಾವೆ. ಇನ್ನು ಅಲ್ಲಿ ನೀವು ಜಾಯ್ನ್ ಆಗಬೇಕಾದ್ರೆ RCC10 ಅನ್ನೋದು ರೆಫರ್ ಕೋಡ್ ಯೂಸ್ ಮಾಡಿರಿ. RCC10 ಇನ್ನು ಡೈಲಿ T20 ಚಾಂಪಿಯನ್ಶಿಪ್ ರಾತ್ರಿ 8ಕ್ಕೆ ಇರುತ್ತೆ. ಆಮೇಲೆ 12ನೇ ತಾರೀಕು ಈ ಸಟರ್ಡೆ PSIPC ಟೆಸ್ಟ್ ಚಾಂಪಿಯನ್ಶಿಪ್ ಇದೆ. ಓಕೆ, ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಅದನ್ನು ನೋಡಿರಿ. 6:30ಕ್ಕೆ ಅನಾಲಿಸಿಸ್ ಕ್ಲಾಸ್ ಕೂಡ ಇರುವಂಥದ್ದು. ಸರಿ, ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಹರಿದಾಸ ಕೀರ್ತನೆಗಳನ್ನು ಮೊಟ್ಟ ಮೊದಲು ರಚನೆ ಮಾಡಿದಂಥವ್ರು ಯಾರು ಅಂತ ಕೇಳಲಾಗಿದೆ. ವ್ಯಾಸರಾಯರು, ನರಹರಿತೀರ್ಥರು, ವಾದಿರಾಜರು, ಶ್ರೀಪಾದರಾಯರು ಅಂತಿದೆ. ಹರಿದಾಸ ಕೀರ್ತನೆಗಳನ್ನು ಮೊಟ್ಟ ಮೊದಲು ರಚಿಸಿದಂಥವರು ನರಹರಿತೀರ್ಥರಾಗಿರ್ತಾರೆ. ಆಪ್ಷನ್ ಬಿ ಸರದ ಉತ್ತರ. ನರಹರಿತೀರ್ಥರ ಮೊಟ್ಟ ಮೊದಲು ಒಂದು ಹರಿದಾಸ ಕೀರ್ತನೆಗಳನ್ನು ರಚನೆ ಮಾಡಿದಂಥವರು. ಸೊ ಇವರು ರಚನೆ ಮಾಡಿದಂತಹ ಒಂದು ಮೊಟ್ಟ ಮೊದಲ ಕೀರ್ತನೆ ಅಂದರೆ ಎಂತು ಮರಳಾದೆ ನಾನೆಂತು ಮರಳಾದೆ ಎನ್ನುವಂಥದ್ದಾಗಿರ್ತದೆ. ಎರಡನೇ ಪ್ರಶ್ನೆ ನೋಡಿ ಸ್ನೇಹಿತರೆ. ಭಕ್ತಿ ಬೇಕು, ವಿರಕ್ತಿ ಬೇಕು, ಶಕ್ತಿ ಬೇಕು ಮುಂದೆ ಮುಕ್ತಿ ಬಯಸುವಾಗೆ. ಭಕ್ತಿ ಬೇಕು, ವಿರಕ್ತಿ ಬೇಕು, ಶಕ್ತಿ ಬೇಕು ಮುಂದೆ ಮುಕ್ತಿ ಬಯಸುವಾಗೆ ಎಂಬುದು ಈ ಕೆಳಗಿನ ಯಾರ ಆಧ್ಯಾತ್ಮಿಕ ನಿಲುವಾಗಿತ್ತು? ನಿಮ್ಮ ಆಯ್ಕೆಗಳು ವ್ಯಾಸರಾಯರು, ನರಹರಿತೀರ್ಥರು, ವಾದಿರಾಜರು, ಶ್ರೀಪಾದರಾಯರು ಅಂತಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಶ್ರೀಪಾದರಾಜರು ಅಂತಕ್ಕಂಥದ್ದು, ಅಥವಾ ರಾಯರು ಅಂತ ಕೂಡ ಹೇಳ್ತೀವಿ. ಚನ್ನಪಟ್ಟಣದ ಬಳಿಯ ಅಬ್ಬೂರಿನವರು ಇವರಾಗಿರ್ತಾರೆ. ಸ್ವರ್ಣವರ್ಣ ತೀರ್ಥರೆಂಬಂತಹ ಗುರುಗಳಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಮಾಡಿದ್ರು ಎಂತಕ್ಕಂಥದ್ದು. ಇನ್ನು ಇವರು ಸಂಸ್ಕೃತ ಮತ್ತು ಕನ್ನಡ ಎರಡೂ ಭಾಷೆಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಮೂರನೇ ಪ್ರಶ್ನೆ ನೋಡಿ ಸ್ನೇಹಿತರೆ. ಈ ಕೆಳಗಿನ ಯಾರ ಕೀರ್ತನೆಗಳ ಅಂಕಿತ ಕೃಷ್ಣ ಎಂದಾಗಿತ್ತು? ವ್ಯಾಸರಾಯರು, ನರಹರಿತೀರ್ಥರು, ವಾದಿರಾಜರು, ಶ್ರೀಪಾದರಾಜರು ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ವ್ಯಾಸರಾಯರು. ವ್ಯಾಸರಾಯರ ಕೀರ್ತನೆಗಳ ಅಂಕಿತ ಕೃಷ್ಣ ಎಂತಾಗಿತ್ತು. ಇವರ ಮೂಲ ಹೆಸರು ಯತಿರಾಜ. ಶ್ರೀಪಾದರಾಜರ ಶಿಷ್ಯರಾಗಿರ್ತಾರೆ ಇವರು. ಮೈಸೂರು ಜಿಲ್ಲೆಯ ಬನ್ನೂರಿನಲ್ಲಿ ಜನಿಸಿರ್ತಾರೆ. ವಿಜಯನಗರದ ಸಾಳುವ ನರಸಿಂಹನ ಗುರುವಾಗಿ ಕೂಡ ಮತ್ತು ಮಾರ್ಗದರ್ಶಕರಾಗಿ ಕೂಡ ಕೆಲಸ ಮಾಡಿರ್ತಾರೆ. ಸ್ನೇಹಿತರೆ, ನೀವೇನಾದರೂ ಕೂಡ ಅನ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂದರೆ ಡೌನ್ಲೋಡ್ ಮಾಡಿಕೊಳ್ಳಿ. ಸಾಕಷ್ಟು ಫ್ರೀ ಕ್ಲಾಸಸ್ಗಳನ್ನು ನೀವಲ್ಲಿ ನೋಡ್ಬೋದು. ಫ್ರೀ ಕ್ಲಾಸ್ಗಳನ್ನು ನೀವು ನೋಡುವಾಗ ಯೂಸ್ ಮಾಡಬೇಕಾಗಿರುವಂತಹ ಕೋಡ್ RCC10 ಆಗಿರ್ತದೆ. ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ತಕ್ಷಣ ನಿಮಗೆ ಅಲ್ಲಿ ಕೋಡ್ ಕೇಳ್ತದ, ಅಲ್ಲಿ ಸ್ಪೆಷಲ್ ಕ್ಲಾಸ್ಗಳನ್ನು ನೋಡುವಾಗ ಅವಾಗ ಏನು ಮಾಡಿರಿ, RCC10 ಅಂತ ಹಾಕ್ಕೊಂಡು ನೋಡಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಹರಿಭಕ್ತಿ ಸಾರ, ಹರಿಭಕ್ತ ಸಾರವು ಯಾವ ಷಟ್ಪದಿಯಲ್ಲಿದೆ ಎನ್ನುವಂಥದ್ದು? ಶರಭೋಗ, ಭಾಮಿನಿ ಮತ್ತು ವಾರ್ಧಕ ಅಂತ ನೀಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಭಾಮಿನಿ ಷಟ್ಪದಿ. ಕನಕದಾಸರು ರಚನೆ ಮಾಡಿರುವಂಥ ಒಂದು ಪ್ರಮುಖ ಕೃತಿ ಆಗಿರ್ತದೆ ಇದು. ಸೊ ಒಂದು ರೀತಿಯಲ್ಲಿ ಇದನ್ನು ಭಕ್ತಿಭಾವ ಭರಿತ ಶತಕ ಅಂತ ಕೂಡ ಕರೀತಾರೆ. ಭಕ್ತಿಭಾವ ಭರಿತ ಶತಕ ಗ್ರಂಥ ಅಂತ ಹೇಳ್ತಾರೆ. ಪ್ರತಿ ಪದದಲ್ಲಿಯ ಕೊನೆಯ ಚರಣ ಏನದಂದ್ರೆ ರಕ್ಷಿಸು ನಮ್ಮ ನನವರತ ಎನ್ನುವಂತಹ ಒಂದು ಮಾತಿನ ಮೂಲಕ ಮುಗಿತಾ ಇದೆ ಎನ್ನುವಂಥದ್ದು ಪ್ರತಿ ಪದ್ಯದ ಕೊನೆಯ ಚರಣ. ಇನ್ನು ಇಲ್ಲಿ ನೀತಿ, ಭಕ್ತಿ, ವೈರಾಗ್ಯ ಇವುಗಳ ಬೋಧೆಯೇ ಈ ಒಂದು ಗ್ರಂಥದ ಪ್ರಮುಖ ಗುರಿಯಾಗಿತ್ತು. ಕನಕದಾಸರು ಇದನ್ನು ರಚನೆ ಮಾಡಿರ್ತಾರೆ. ದ್ವೈತ ವೇದಾಂತ ಎಂಬ ಕೀರ್ತನೆಯ ರಚನೆಕಾರ ಯಾರು ಎಂತಕ್ಕಂಥದ್ದು? ನಿಮ್ಮ ಆಯ್ಕೆಗಳು ಪುರಂದರದಾಸರು, ಕನಕದಾಸರು, ಮಹಿಪತಿದಾಸ ಮತ್ತು ಜಗನ್ನಾಥದಾಸ ಅಂತಿದೆ ಸ್ನೇಹಿತರೆ. ದ್ವೈತ ವೇದಾಂತ ಎನ್ನುವಂಥ ಕೀರ್ತನೆಯ ರಚನೆಕಾರ ಜಗನ್ನಾಥದಾಸರಾಗಿದ್ದರು. ಇವರು ರಾಯಚೂರು ಜಿಲ್ಲೆಯ ಬ್ಯಾನವಟ್ಟಿ ಎನ್ನುವಂತಹ ಸ್ಥಳದಲ್ಲಿ ಜನಿಸಿರ್ತಾರೆ. ಶ್ರೀನಿವಾಸಾಚಾರ್ಯ ಇವರ ಪೂರ್ವಾಶ್ರಮದ ಅಂದರೆ ಮುಂಚಿನ ಹೆಸರಾಗಿತ್ತು. ಹಯವದನ ಎಂಬ ಅಂಕಿತವನ್ನು ಹೊಂದಿದವರು ಯಾರು ಅಂತ ಕೇಳಲಾಗದ. ಇಲ್ಲಿ ಉತ್ತರ ಸ್ನೇಹಿತರೆ ವಾದಿರಾಜ ಆಗಿರ್ತದೆ. ವಾದಿರಾಜರು ಏನಪ್ಪ ಅಂದರೆ ಹಯವದನ ಎನ್ನುವಂಥ ಅಂಕಿತದಲ್ಲಿ ಹಲವಾರು ಕೀರ್ತನೆಗಳನ್ನು ರಚನೆ ಮಾಡಿದರೆ. ಇವರು ಮಧ್ವಯತಿಗಳು, ವಿದ್ವಾಂಸರು ಮತ್ತು ಪ್ರಸಿದ್ಧ ಹರಿದಾಸರು ಕೂಡ ಆಗಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಬಳಿಯ ಕುಂಬಾಸಿ ಹತ್ತಿರ ಹೂವಿನ ಕೆರೆ ಅಂತ ಬರುತ್ತಾ ಇದು ಅವರ ಜನ್ಮಸ್ಥಳವಾಗಿತ್ತು. ತಂದೆ ರಾಮಾಚಾರ್ಯ ಮತ್ತು ತಾಯಿ ಗೌರಮ್ಮ ಆಗಿರ್ತಾರೆ. ತನುವ ನೀರೊಳಗದ್ದಿ ಫಲವೇನು, ತನುವ ನೀರೊಳಗದ್ದಿ ಫಲವೇನು ಎಂಬುದು ಈ ಕೆಳಗಿನ ಯಾರ ಕೀರ್ತನೆ ಆಗಿದೆ? ಆಯ್ಕೆಗಳನ್ನು ನೋಡ್ತಾ ಇದ್ದೀರಾ. ಕನಕದಾಸರು, ಪುರಂದರದಾಸರು, ಮಹಿಪತಿದಾಸ, ಇನ್ನು ವಿಜಯದಾಸರು ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಪುರಂದರದಾಸರಾಗಿರ್ತಾರೆ. ಕರ್ನಾಟಕ ಸಂಗೀತ ಪಿತಾಮಹ ಅಂತನ ಪುರಂದರದಾಸರಿಗೆ ಕರಿತೀವಿ. ಇವರ ಮುಂಚಿನ ಹೆಸರು ಶ್ರೀನಿವಾಸ ನಾಯಕ ಆಗಿತ್ತು. ದಾಸ ಸಾಹಿತ್ಯದಲ್ಲಿ ಪ್ರಮುಖರು ಮತ್ತು ಮೊದಲಿಗರು ಅಂತ ಹೇಳ್ತೀವಿ, ಪ್ರಮುಖರಾಗಿರ್ತಾರೆ. ಇನ್ನು ಪುರಂದರದಾಸರು ಮತ್ತು ಕನಕದಾಸರು ಇವರಿಬ್ಬರನ್ನ ದಾಸ ಸಾಹಿತ್ಯದ
ಅಶ್ವಿನಿ ದೇವತೆಗಳು ಅಂತ ಕರೀತಾರೆ. ಅಶ್ವಿನಿ ದೇವತೆಗಳು ಅಂತ ಹೇಳ್ತಾರೆ ಪುರಂದರದಾಸರು ಮತ್ತು ಕನಕದಾಸರನ್ನು. ಓಕೆ, ಪುರಂದರದಾಸರ ಒಂದು ಅಂಕಿತ ನಾಮ ಪುರಂದರ ವಿಠಲ ಆಗಿರ್ತದೆ. ಪುರಂದರ ವಿಠಲ ಅಂತಕ್ಕಂಥದ್ದು ಪುರಂದರದಾಸರ ಅಂಕಿತ ನಾಮವಾಗಿರ್ತದೆ. ಪ್ರಸಂಗಾಭರಣ ತೀರ್ಥ ಎಂಬ ಬಿರುದಿಗೆ ಪಾತ್ರರಾದವರು ಯಾರು ಅಂತ ಇಲ್ಲಿ ಕೇಳಲಾಗದ. ನಿಮ್ಮ ಆಯ್ಕೆಗಳು ನರಹರಿ ತೀರ್ಥ, ವ್ಯಾಸರಾಯ, ವಾದಿರಾಜ ಮತ್ತು ಪುರಂದರದಾಸ ಅಂತ ಇದೆ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ವಾದಿರಾಜರು. ವಾದಿರಾಜರಿಗಿರುವಂತಹ ಬಿರುದಿದು ಪ್ರಸಂಗಾಭರಣ ತೀರ್ಥ ಅಂತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿಯ ಬಳಿ ಕುಂಬಾಸಿ ಹತ್ತಿರ ಹೂವಿನ ಕೆರೆಯಿಂದ ಇವರ ಜನ್ಮಸ್ಥಳ. ಭೂವಹಾರಾದ ಎನ್ನುವಂಥದ್ದು ಇವರ ಮುಂಚಿನ ಹೆಸರಾಗಿತ್ತು. ಭೂವಹಾರಾದ ಎನ್ನುವಂಥದ್ದು ಕನ್ನಡ ಮತ್ತು ಸಂಸ್ಕೃತ ಎರಡು ಭಾಷೆಗಳನ್ನು ಇವರು ಬಲ್ಲವರಾಗಿದ್ದರು. ಅಪಾರ ಪಾಂಡಿತ್ಯವನ್ನು ಕೂಡ ಪಡ್ಕೊಂಡಿದ್ದರು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಅಂತ ಕೀರ್ತನೆ ಮೂಲಕ ಹೇಳಿದಂಥವರು ಯಾರು ಅಂತ ಕೇಳಲಾಗದ. ಇದನ್ನ ಹೇಳಿದಂಥವರು ಕನಕದಾಸರಾಗಿರ್ತಾರೆ ಸ್ನೇಹಿತರೆ. ಕನಕದಾಸರು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಇವರೊಬ್ಬರು. ಪುರಂದರದಾಸರು ಇಬ್ರು ಕೂಡ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಂತನ ಹೇಳಲಾಗತ್ತ. ಕನ್ನಡದ ಶ್ರೇಷ್ಠ ಸಂತ ಕವಿ ಹಾಗೂ ಕೀರ್ತನೆಕಾರ ಅಂತ ಕೂಡ ಕರಿತೀವಿ. ಇವರು ಪುರಂದರದಾಸರ ಸಮಕಾಲೀನರಾಗಿರ್ತಾರೆ, ಜೊತೆಗೆ ವ್ಯಾಸರಾಯರ ಶಿಷ್ಯರು ಕೂಡ ಹೌದು. ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಎನ್ನುವಂಥ ಗ್ರಾಮದಲ್ಲಿ ಜನಿಸಿರ್ತಾರೆ. ಬ್ರಹ್ಮಸ್ತುತಿ. ಬ್ರಹ್ಮಸ್ತುತಿ ಎಂಬುದು ಈ ಕೆಳಗಿನ ಯಾರ ಕೃತಿ ಅಂತ ಕೇಳಲಾಗದ ಸ್ನೇಹಿತರೆ. ಇದು ವಿಜಯದಾಸರ ಕೃತಿ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚಿಕ್ಕಲಪರವಿ ಎನ್ನುವಂಥದ್ದು ಇವರ ಒಂದು ಜನ್ಮಸ್ಥಳ. ಶ್ರೀನಿವಾಸಪ್ಪ ಕೂಸಮ್ಮ ಎನ್ನುವಂಥ ತಂದೆ ತಾಯಿಗಳಿಗೆ ಜನಿಸಿದಂಥ ವಿಜಯದಾಸರು. ಸುಳಾದಿದಾಸರು ಎನ್ನುವಂಥ ಬಿರುದನ್ನು ಕೂಡ ಹೊಂದಿರ್ತಾರೆ. ಸುಳಾದಿದಾಸರು ಅಂತ ಕೂಡ ಇವರಿಗೆ ಕರೀತಾರೆ. ಸುಳಾದಿದಾಸರು ಅಂದರೆ ಯಾರು? ವಿಜಯದಾಸರಾಗಿರ್ತಾರೆ. ರಂಗ ವಿಠಲ, ಇದು ಯಾರ ಅಂಕಿತ ನಾಮ ಅಂತ ಕೇಳಲಾಗದ. ಪುರಂದರ ವಿಠಲ ಬಂದರೆ ಪುರಂದರದಾಸರದು, ಇದು ಶ್ರೀಪಾದರಾಜರದು. ರಂಗ ವಿಠಲ ಎನ್ನುವಂಥದ್ದು ಶ್ರೀಪಾದರಾಜ ಅಥವಾ ಶ್ರೀಪಾದರಾಯರು ಅಂತ ಹೇಳ್ತೀವಿ. ಮುಳುಬಾಗಿಲಿನಲ್ಲಿದ್ದ ಪದ್ಮನಾಭ ತೀರ್ಥರ ಮಠಕ್ಕೆ ಅಧಿಪತಿಯಾಗಿ ಆ ಒಂದು ಮಠದಲ್ಲಿ ಒಂದು ವಿದ್ಯಾಕೇಂದ್ರವನ್ನು ಇವರು ಸ್ಥಾಪನೆ ಮಾಡ್ತಾರೆ. ರಂಗ ವಿಠಲ ಎನ್ನುವಂತಹ ಅಂಕಿತದಲ್ಲಿ ಕೀರ್ತನೆ, ಉಗಾಭೋಗ ಮತ್ತು ಸುಳಾದಿಗಳನ್ನು ರಚನೆ ಮಾಡಿರ್ತಾರೆ. ತಾತ್ಪರ್ಯ ನಿರ್ಣಯ ಟೀಕೆ ಎಂಬಂತಹ ಗ್ರಂಥದ ರಚನೆಕಾರ ಯಾರು ಅಂತ ಕೇಳಲಾಗಿದೆ. ನಿಮ್ಮ ಆಯ್ಕೆಗಳು ಶ್ರೀಪಾದರಾಯ, ವ್ಯಾಸರಾಯ, ವಾದಿರಾಜ, ಪುರಂದರದಾಸ ಅಂತಿದೆ. ಸ್ನೇಹಿತರಲ್ಲಿ ಸರಿಯಾದ ಉತ್ತರ ವಾದಿರಾಜರಾಗಿರ್ತಾರೆ. ವಾದಿರಾಜರು ಏನಂದ್ರೆ ಈ ಒಂದು ಕೃತಿಯನ್ನು ರಚನೆ ಮಾಡಿರ್ತಾರೆ. ಏನದು? ತಾತ್ಪರ್ಯ ನಿರ್ಣಯ ಟೀಕೆ ಎನ್ನುವಂಥದ್ದು. ತಂದೆ ರಾಮಾಚಾರ್ಯ, ತಾಯಿ ಗೌರಮ್ಮ ಆಗಿರ್ತಾರೆ. ವಾಗೀಶ ತೀರ್ಥರು ಮತ್ತು ವಾದಿರಾಜರು ಏನಪ್ಪಾಂದ್ರೆ ಇವರ ಪ್ರಮುಖ ಗುರುಗಳು ಅಂತ ಹೇಳ್ತೀವಿ. ಮಧ್ವಾಚಾರ್ಯ ಪರಂಪರೆಯ ಅಷ್ಟ ಮಠಗಳಲ್ಲೊಂದರಲ್ಲಿ ಇವರು ಪೀಠಾಧಿಪತಿ ಕೂಡ ಆಗಿದ್ರು. ಎಂತು ಮರಳಾದೆ ನಾನೆಂತು ಮರಳಾದೆ ಎಂಬ ಕೀರ್ತನೆಯ ರಚನೆಕಾರ ಯಾರು ಅಂತ ಕೇಳಲಾಗದ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದ್ದೆ ನರಹರಿ ತೀರ್ಥರು ಎಂತಕ್ಕಂಥದ್ದು ಸ್ನೇಹಿತರೆ. ನರಹರಿ ತೀರ್ಥರು ಈ ಒಂದು ರಚನೆ ಮಾಡಿರ್ತಾರೆ ಅಂತಕ್ಕಂಥದ್ದು ಈ ಒಂದು ಕೀರ್ತನೆಯನ್ನ ಮೊಟ್ಟ ಮೊದಲ ಹರಿದಾಸ ಕೀರ್ತನೆಯನ್ನು ರಚನೆ ಮಾಡಿದಂಥವರು ನರಹರಿ ತೀರ್ಥರು. ನರಹರಿ ತೀರ್ಥರ ಮೊಟ್ಟ ಮೊದಲ ಹರಿದಾಸ ಕೀರ್ತನೆಕಾರ ಅಂತ ಇವರನ್ನ ಕರಿತೀವಿ. ನಳಚರಿತ್ರೆ ಎಂಬುದು ಯಾವ ಷಟ್ಪದಿಯಲ್ಲಿದೆ ಅಂತ ಕೇಳಲಾಗಿದೆ. ಕನಕದಾಸರು ರಚನೆ ಮಾಡಿರುವಂಥದ್ದು ನಳಚರಿತ್ರೆ ಭಾಮಿನಿ ಷಟ್ಪದಿಯಲ್ಲಿದೆ. ಅತ್ಯಂತ ರಮ್ಯವಾದ ಒಂದು ಕಥನ ಕಾವ್ಯವಾಗಿದ್ದು ಮಹಾಭಾರತದ ಕಥೆಯನ್ನು ಮೂಲವಾಗಿ ಹೊಂದಿರುವಂಥ ಈ ಒಂದು ಕೃತಿ ಭಾಮಿನಿ ಷಟ್ಪದಿಯಲ್ಲಿ ಕಂಡುಬರುವಂಥದ್ದು. ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ಪ್ರಶ್ನೋತ್ತರಗಳಾಗಿತ್ತು ದಾಸ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ. ಇನ್ನು ಕೂಡ ನೀವೇನಾದರೂ ಅನ್ಅಕಾಡೆಮಿಲಿ ಸಬ್ಸ್ಕ್ರಿಪ್ಷನ್ ಪಡೆದುಕೊಂಡಿಲ್ಲ ಅಂತಂದರೆ ಟಾಪ್ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿಬೋದು. 5:30ಕ್ಕೆ ನನ್ನ ಸ್ಪೆಷಲ್ ಕ್ಲಾಸು, 7 ಗಂಟೆಗೆ ಪ್ಲಸ್ ಕ್ಲಾಸ್ ಇರುತ್ತೆ. ಹೇಗೆ ಜಾಯ್ನ್ ಆಗ್ತೀರಿ? ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಗೆಟ್ ಸಬ್ಸ್ಕ್ರಿಪ್ಷನ್ ಬರುತ್ತೆ, ಈ ಥರ ಪೇಜ್ ಓಪನ್ ಆಗುತ್ತೆ, RCC10 ಅಂತ ಹಾಕೊಂಡು ಅಪ್ಲೈ ಕೊಡ್ತೀರಾ. 10% ಆಫರ್ ಅಂತ ಬರುತ್ತೆ, ಪ್ರೊಸೀಡ್ ಟು ಪೇ ಕೊಡ್ರಿ. ಅಮೌಂಟ್ ಕಾಣಿಸುತ್ತೆ, ರಿದೀಮ್ ಅಂತ ಬರುತ್ತೆ, ರಿದೀಮ್ ಅಂತ ಓದ್ಕೊಡ್ರಿ. ಇನ್ನಷ್ಟು ನಿಮ್ಗೆ ಡಿಸ್ಕೌಂಟ್ ಆಗುತ್ತೆ. EMI ಬೇಕಾದ್ರೆ ಇದನ್ನು ಚೂಸ್ ಮಾಡಿರಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಯಾವ್ದಾರು ಒಂದು ಕಾರ್ಡನ್ನು ಯೂಸ್ ಮಾಡಿರಿ, ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮೂಲಕ ಜಾಯ್ನ್ ಆಗ್ಬೋದು. ಇಲ್ಲ ಫುಲ್ ಪೇಮೆಂಟ್ ಮಾಡಬೇಕಾದ್ರೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿರಿ ಸ್ನೇಹಿತರೆ. ಡೌಟ್ಸ್ಗಳಿತ್ತು ಅಂತಂದರೆ 7019820870 ನೀವು ಕರೆ ಅಥವಾ ವಾಟ್ಸಪ್ ಕೂಡ ಮಾಡಬಹುದು. ಸೊ ಇದಿಷ್ಟಾಗಿತ್ತು ಇವತ್ತಿನ ಈ ತರಗತಿ. ಮತ್ತೆ ಸಿಗಣ ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಧನ್ಯವಾದ ಸ್ನೇಹಿತರೆ.